ಸೊ ಬೇಸಿಕ್ಲಿ ನಾನು ರೆಗ್ಯುಲರ್ ಇನ್ಸ್ಪೆಕ್ಷನ್ಗೆ ಬಂದಿರುವಂಥದ್ದು. ಇಲ್ಲಿ ಏನು ಸಿಬ್ಬಂದಿ ಇದೆ, ಏನಾದರೂ ಸಮಸ್ಯೆ ಇದೆಯಾ ಅಂತ ತಿಳ್ಕೊಳ್ಳೋದು, ಹಾಗೂ ನಮ್ಮ ಸ್ಟೇಷನ್ನಲ್ಲಿ ಏನು ಕ್ವಾರ್ಟರ್ಸ್ ಇದೆ, ಆಫೀಸರ್ಸ್ದು ಮನೆಗಳಿದೆ, ಅದರಲ್ಲಿ ಏನಾದರೂ ಕ್ವಾರ್ಟರ್ಸ್ದು ರಿಪೇರಿ ಸಮಸ್ಯೆಗಳು ಅಂಥದ್ದೇನಾದರೂ ಇದೆಯಾ, ಸ್ಟೇಷನ್ದು ಏನಾದರೂ ರಿಕ್ವೈರ್ಮೆಂಟ್ ಇದೆ ಅಂತ ತಿಳ್ಕೊಳ್ಳೋದು. ಹಾಗೆ ಸ್ಟೇಷನ್ ವರ್ಕಿಂಗ್ ಹೇಗೆ ನಡೀತಾ ಇದೆ, ಏನು ಮೇಜರ್ ಸಮಸ್ಯೆಗಳು ಬರ್ತಾ ಇದೆ, ಎಷ್ಟು ಬೇಗ ಜನರ ಪ್ರಾಬ್ಲಮ್ಗೆ ಸ್ಪಂದನೆ ಆಗ್ತಾ ಇದೆ, ನಮ್ಮಲ್ಲಿ ಈಗ ಏನು ಜನ ಸ್ಪಂದನ ಇದು ಅಪ್ಲಿಕೇಶನ್ ಇದೆ, ಅದರಲ್ಲಿ ಎಷ್ಟು ಜನ ಎನ್ರೋಲ್ ಆಗ್ತಾ ಇದ್ದಾರೆ, ಹಾಗೂ ವಿಸಿಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಏನಿದೆ ನಮ್ಮಲ್ಲಿ, ಅದರಲ್ಲಿ ಪ್ರತಿಯೊಬ್ಬರದ್ದು ಎಂಟ್ರಿ ಆಗ್ತಾ ಇದೆ, ಬರ್ತಿರೋದು ಪೆಟಿಷನ್ಗಳು ವಿತಿನ್ ಟೈಮ್ ಇದು ಎಲ್ಲನೂ ಸಾರ್ಟ್ ಔಟ್ ಆಗ್ತಾ ಇದೆ. ಇಂಥದ್ದನ್ನು ಬೇಸಿಕಲಿ ನೋಡಲಿಕ್ಕೆ ಅಂತ ಹೇಳಿ ರೆಗ್ಯುಲರ್ ಇನ್ಸ್ಪೆಕ್ಷನ್ ಬಂದಿರೋಂಥದ್ದು. ಇದರಿಂದ ಸ್ವಲ್ಪ ನಡೀತಿರೋ ಪೊಲೀಸಿಂಗ್ ಇನ್ನು ಸ್ವಲ್ಪ ಇನ್ನೂ ಬೆಟರ್ ಆಗಿ, ಇನ್ನೂ ಸ್ವಲ್ಪ ಜನರ ಫ್ರೆಂಡ್ಲಿ ಆಗಿ ನಡೆಯುವಂಥ ಒಂದು ಉದ್ದೇಶ. ಸರ್, ಯಾವ ಥರ ಇದೆ ಸರ್ ನಮ್ಮ ಸುಳ್ಯ ಠಾಣೆಯ ಪರಿಸರ ಮತ್ತು ನೀವೀಗ ನೋಡಿದಾಗೆ? ಇಲ್ಲ, ಇದು ಸ್ಟೇಷನ್ನು ಹೊಸದಾಗಿ ಮಾಡಿರುವಂಥದ್ದು, ಸೊ ಚೆನ್ನಾಗಿದೆ ಸ್ಟೇಷನ್, ಪ್ರಿಮೈಸಸ್ ಚೆನ್ನಾಗಿದೆ, ಸಿಬ್ಬಂದಿ ಕ್ವಾರ್ಟರ್ಸ್ ಎಲ್ಲ ಚೆನ್ನಾಗಿದೆ. ಈಗ ಉಳಿದಿದ್ದೇನಿದೆ, ಇವತ್ತು ಫುಲ್ಲು ಡೇ ಕುತ್ಕೊಂಡು ಇಲ್ಲಿ ನೋಡ್ತೀವಿ, ಅದಾದಮೇಲೆ ಗೊತ್ತಾಗುತ್ತೆ ಲೈಕ್ ಎಷ್ಟು ಕೇಸಸ್ ಪೆಂಡಿಂಗ್ ಇದೆ, ಇಂಥದ್ದೆಲ್ಲ ಏನು ವರ್ಕಿಂಗ್ ಇದೆ ಜನಕ್ಕೆ ಸಂಬಂಧಪಟ್ಟಂಗೆ, ಅದನ್ನು ಈಗ ನೋಡಬೇಕಾಗಿದೆ. ಸರ್, ಇವತ್ತು ಬಂದಂಥ ವಿಷಯ ಏನು, ಬಜರಂಗ ದಳದ ಕಾರ್ಯಕರ್ತರನ್ನ ಗಡೀಪಾರು ಮಾಡಬೇಕು ಅಂತ ಸರ್ಕಾರದಿಂದ ಏನಿದಾಗಿದೆ ಆ್ಯಕ್ಟಿವಿಟೀಸ್ ಇರುವಂಥವ್ರು ಅಂತೇಳಿ ವರದಿಗಳಲ್ಲೆಲ್ಲ ಬರ್ತಾ ಇದೆ, ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಇಲ್ಲ, ಅದು ನೋಡ್ತೀವಿ ಸಿ, ಒಂದು ಪರ್ಟಿಕ್ಯುಲರ್ ಇದಂತ ಅಲ್ಲ, ಬಟ್ ಜನರಲಿ ಯಾರೇ ಕೂಡ ಕಮ್ಯುನಲ್ ಇಶ್ಯೂಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತೀವಿ. ಯಾರು ಕೂಡ ಆಗಲಿ, ಅದು ಈ ಕಡೆ ಆ ಕಡೆ ಅಂತ ಇಲ್ಲ, ಫಾರ್ ಎವ್ರಿ ಒನ್ ಇಟ್ ಈಸ್ ಈಕ್ವಲ್. ಸೊ ಯಾರು ಕಮ್ಯುನಲ್ ಇಶ್ಯೂಸ್ ಕ್ರಿಯೇಟ್ ಮಾಡ್ತಾರೆ ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತೀವಿ.